ನಮ್ಮ ನಗರಸಭೆ ಗೌತಮ್ ಅವರು ಇಲ್ಲಿದ್ದಾರೆ ಅವರು ಏನಾದರೂ ನಗರಸಭೆಯಲ್ಲಿ ಮಾತಾಡಿ ಅವಕಾಶ ಕೊಟ್ಟರೆ ನಮ್ಮ ರೋಟರಿ ಸಂಸ್ಥೆಯಿಂದ ಒಂದು ಬಸ್ ತಂಗು ನಿಲ್ದಾಣವನ್ನು ಕಟ್ಟಿಸಬೇಕು ಅಂತ ಹೇಳಿದೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇರತಕ್ಕಂತ ಸಾರ್ವಜನಿಕರು ಬಹಳ ಕಷ್ಟಪಡುತ್ತಾರೆ ಅದಕ್ಕೆ ಪಬ್ಲಿಕ್ ಟಾಯ್ಲೆಟ್ ಅಥವಾ ಯೂರಿನ್ ಅನ್ನು ಕಟ್ಟಿಸಬೇಕು ಅಂತ ಹೇಳಿದೀವಿ ನೀವು ಅವಕಾಶ ಕೊಟ್ಟರೆ ಜಾಗ ಕೊಟ್ಟರೆ ನಮ್ಮ ಎಲ್ಜಿ ಪಾಪ್ಯುಲೇಷನ್ ಹಾಗೂ ರೋಟರಿ ಸಂಸ್ಥೆ ಕನಿಷ್ಠ ಪಕ್ಷ 50 ಯೂರಿನ್ ಅನ್ನು ಕಟ್ಟಿಸಿಕೊಡ್ತೀವಿ ಜಾಗ ಕೊಡ್ತೀವಿ ಅಲ್ಲದೆ ಕ್ಯೂಡು ಇರುವಂತ ಬಿಪಿಎಲ್ ಕಾರ್ಡ್ ಹೊಂದಿರುವಂತವರಿಗೆ ಕ್ಯೂಡು ಮಿಷನ್ ಕೊಡಬೇಕು ಅಂತ ಹೇಳಿದೀವಿ ಆಸೆ ಬಹಳ ಇದೆ ಅದು ಹೇಳಕಾಗ ಆದ್ರೆ ಇದರಲ್ಲಿ ಇರೋದನ್ನು ಮಾಡೇ ಮಾಡ್ತೀವಿ ಖಂಡಿತ ಇದು ಯಾವುದರಲ್ಲೂ ಕೂಡ ಒಂದೇ ಒಂದು ಇದರಲ್ಲಿ ಯಾವುದು ಒಂದು ಕೂಡ ನಾನು ಬಿಡಲ್ಲ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮ್ಮ ಅಧ್ಯಕ್ಷ ಪಿಡಿಕೆ ಅವರ ಆಶೀರ್ವಾದ ಅವರ ಕೋಆಪರೇಷನ್ ನಮಗಿದ್ರೆ ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನೊಂದೂರಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗಿದ್ದನು ಹೊಸಕೋಟೆ ನಗರದ ಪಟೇಲ್ ನಾರಾಯಣ ಗೌಡ ಕಲ್ಯಾಣ ಮಂಟಪದಲ್ಲಿ ರೋಟರಿ ಹೊಸಕೋಟೆ ಸೆಂಟ್ರಲ್ನಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಅಧಿಕಾರ ಸ್ವೀಕಾರ ಒಂದು ಸಮಾರಂಭವಾಗಿ ಮಾತ್ರ ಉಳಿಯದೆ ಇದೊಂದು ಸಮಾಜಕ್ಕೆ ನೆರವಾಗುವ ಕಾರ್ಯಕ್ರಮವಾಗಿ ರೂಪಿಸುವ ಉದ್ದೇಶದಿಂದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಲಕ್ಷ್ಮಣ್ ಗೌಡರವರು ಎಲ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದರು ಬೆಳಿಗ್ಗೆ 7 ಗಂಟೆಗೆ ಆರಂಭವಾದ ಆರೋಗ್ಯ ತಪಾಸಣಾ ಶಿಬಿರ ಮಧ್ಯಾಹ್ನ 2 ಗಂಟೆಯವರೆಗೆ ನಿರಂತರವಾಗಿ ನಡೆಯಿತು ಶಿಬಿರದಲ್ಲಿ 225 ಮಂದಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಲಾಯಿತು 130 ಮಂದಿಗೆ ಕಣ್ಣಿನ ತಪಾಸಣೆ ಹಾಗೂ 120 ಮಂದಿಗೆ ಔಷಧಿ ವಿತರಣೆ ಮಾಡಲಾಯಿತು ಪ್ರಮಾಣದ ಕೆಲಸವಾಗಬೇಕಾದರೆ ಒಬ್ಬರಿಂದ ಆಗದು ಇದು ಹಿಂದಿನಿಂದಲೂ ನಡೆದು ಬಂದ ಸತ್ಯದ ಮಾತು ಇದು ವಾಸ್ತವವೂ ಹೌದು
ಅದೇ ರೀತಿ ನಾನು ಸಹ ಈ ಸತ್ಯವನ್ನ ಅರಿತು ಈ ಬಾರಿಯ ರೋಟರಿ ತಂಡವನ್ನ ರಚನೆ ಮಾಡಲಾಗಿದ್ದು ಈ ತಂಡದ ಬಳಿ ಬಂದರೆ ಸಮಾಜದ ಎಲ್ಲಾ ವಿಭಾಗದ ಸಮಸ್ಯೆಗಳನ್ನು ಬಗೆಹರಿಸಬಲ್ಲ ಅಧಿಕಾರ ಹಾಗೂ ಶಕ್ತಿ ಇರುವ ಮತ್ತು ಜನರ ಅಗತ್ಯಕ್ಕೆ ಅನುಗುಣವಾಗಿ ಸೇವೆ ಸಲ್ಲಿಸಬಲ್ಲ ಕಾರ್ಯಪಡೆಯನ್ನ ರಚನೆ ಮಾಡಲಾಗಿದೆ ಎಂದು ನೂತನ ಕೊಸಕೋಟೆ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷ ಎಂ ಲಕ್ಷ್ಮಣ ಗೌಡ ತಿಳಿಸಿದರು ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಕ್ರಮ ಆಗಲೇಬೇಕು ನಮ್ಮ ಕಡೆಯಿಂದ ಅಂತೇಳಿ ಬೆಳಗ್ಗೆ 7 ಗಂಟೆಗೆ ಶುರುವಾಗಿ ಸತತವಾಗಿ 2 ಗಂಟೆ ತನಕ ಒಂದು ನಿಮಿಷನೂ ಫ್ರೀ ಇಲ್ಲದೆ 225 ಜನ ಹೆಲ್ತ್ ಚೆಕಪ್ ಮಾಡಿದ್ದಾರೆ 130 ಜನ ಕಣ್ಣು ತಪಾಸಣೆ ಮಾಡಿದ್ದಾರೆ ಬಹುಶಃ 120 ಜನಕ್ಕೆ ಮಾತ್ರೆಯನ್ನು ಫಲಾನುಭವಿಗಳಿಗೆ ಈ ಸ್ಟೇಟ್ಮೆಂಟ್ ಕೊಡ್ತೀವಿ ಈಗ ಫಲಾನುಭವಿಗಳು ಮಾಡಿದ್ದಾರೆ ತಗೊಳ್ಳೋಕ್ಕೆ ರೆಡಿ ಇದ್ದಾರೆ ಮೊದಲನೇದಾಗಿ ನಮ್ಮ ಹೆಲ್ತ್ ಕ್ಯಾಂಪ್ ಎರಡನೇದಾಗಿ ನಮ್ಮ ಕೆ ಪಿ ನಾಗೇಶ್ ಅವರು ಕೈ ಜೋಡಿಸಿದ್ದೆ ಆದರೆ ನಮ್ಮ ಡಿಸ್ಟ್ರಿಕ್ಟ್ ರೋಟ್ರಿ ನಮ್ಮ ಜೊತೆ ಕೈ ಜೋಡಿಸಿದ್ದೆ ಆದರೆ ಯಾಕಂದ್ರೆ ನಮ್ಮ ರೋಟ್ರಿಯಲ್ಲಿ ಏನೂ ಇಲ್ಲ ನಾವೇನೇ ಕೆಲಸ ಮಾಡಿದ್ರು ಇಲ್ಲಿರೋಂಥವರೆಲ್ಲರೂ ಕಾಸು ಹಾಕೊಂಡು ಮಾಡಬೇಕಾಗ್ತದೆ ಸಲಹೆ ಸೂಚನೆಗಳು ಕೊಟ್ಟರೆ ಸರ್ಕಾರಿ ಅಂಗನವಾಡಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸುಮಾರು 16 ಅಂಗನವಾಡಿಗಳನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ವಿ ನಮ್ಮ ನಾರ್ತ್ ಯೂನಿವರ್ಸಿಟಿ 30 ಎಕರೆ ಜಾಗದಲ್ಲಿ ಸುಮಾರು 10,000 ಸೆಷನ್ ನೀಡುವ ಕಾರ್ಯಕ್ರಮವನ್ನು ಎಲ್ ಜಿ ಫೌಂಡೇಶನ್ ರೋಟರಿ ಸಂಸ್ಥೆ ಹ್ಯಾಪಿ ಫೌಂಡೇಶನ್ ಸುಮಂಗ್ಲಿ ಟ್ರಸ್ಟ್ ಈ 4 ಟ್ರಸ್ಟ್ಗಳ ಸಹಯೋಗದೊಂದಿಗೆ 30 ಎಕರೆ ಪ್ಲಾಂಟೇಷನ್ ಅನ್ನು ಮಾಡ್ತಾ ಇದ್ದೀವಿ ಸುರಕ್ಷತಾ ಸಪ್ತಾಹ ದಿನದಂದು ಸುರಕ್ಷತೆಗಾಗಿ 1,000 ಹೆಲ್ಮೆಟ್ ಅನ್ನು ಕೊಡ್ತಾ ಇದ್ದೀವಿ ಸರ್ಕಾರಿ ಶಾಲೆ ಬಡ ವಿದ್ಯಾರ್ಥಿಗಳಿಗೆ 5,000 ನೋಟ್ಬುಕ್ಗಳನ್ನು ವಿತರಣೆ ಮಾಡ್ತಿದ್ದೀವಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಲು ಡೆಸ್ಕ್ಗಳನ್ನು ಕೊಡಬೇಕು ಅಂದ್ಕೊಂಡಿದ್ವಿ ನಮ್ಮ ಪಚ್ಚಣ್ಣವರ ಆಸೆಯಂತೆ ಸಾಧ್ಯವಾದಷ್ಟು ನಮ್ಮ ಹೊಸಕೋಟೆ ಟೌನ್ನಲ್ಲಿರುವಂಥ ಎಲ್ಲ ರಸ್ತೆ ಗುಂಡಿಗಳನ್ನು ಸರ್ಕಾರ ಮಾಡದಿದ್ರೂ ಪರವಾಗಿಲ್ಲ ನಾವು ಮುಚ್ಚಬೇಕು ಅಂತ ಒಂದು ಆಲೋಚನೆಯಲ್ಲಿ ಇಟ್ಕೊಂಡಿದ್ವಿ ಬೀದಿ ವ್ಯಾಪಾರಿಗಳಿಗೆ ಅನುಕೂಲವಾಗಂಗೆ ಚಡನ ಮಳೆ ಬಂದ್ಬಿಡುತ್ತೆ ಬಿಸಿಲಲ್ಲಿ ಉಡುತ್ತಿರ್ತಾರೆ ಅವರಿಗೆ ಸ್ಟ್ರೀಟ್ ವೆಂಡರ್ಸ್ ಛತ್ರಿಗಳನ್ನು ಕೊಡಬೇಕು ಅಂದ್ಕೊಂಡಿದ್ವಿ ಅಂಗವಿಕಲರಿಗೆ 3 ತ್ರಿಚಕ್ರ ವಾಹನ ಸೈಕಲ್ ಅನ್ನು ಕೊಡಬೇಕು ಅಂದ್ಕೊಂಡಿದ್ವಿ ಕೃತಕ ಕಾರು ಜೋಡಣೆ ಮಾಡಬೇಕು ಅಂದ್ಕೊಂಡಿದ್ವಿ ಸರ್ಕಾರಿ ಆಸ್ಪತ್ರೆಗಳಿಗೆ 3-wheeler ಚೇರ್ ಅನ್ನು ನೀಡಬೇಕಂತ ಆಸೆ ಇಟ್ಕೊಂಡಿದ್ವಿ ಅಂದರಿಗೆ ವಾಕಿಂಗ್ ಸ್ಟಿಕ್ ನೀಡಬೇಕು ಅಂದ್ಕೊಂಡಿದ್ವಿ ಈಗ ರಕ್ತದಾನ ಶಿಬಿರ ನಿಮಗೆ 2 ಅಕ್ಟೋಬರ್ ಕನಿಷ್ಠ ಪಕ್ಷ 500 ಯೂನಿಟ್ ಅನ್ನು ಮಾಡೇ ಮಾಡ್ತೀವಿ ಮಾಡೇ ತೀರ್ತೀವಿ 500 ಯೂನಿಟ್ ಅನ್ನು ಮಾಡಬೇಕು ಅಂದ್ಕೊಂಡಿದ್ವಿ ಮಳೆಗಾಲ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಲೆಕ್ಕಿಸದೆ ನಮಗೆ ನೀರುಗಳನ್ನು ಬಿಡ್ತಾರೆ ಕಸ ತೆಗಿತಾರೆ ಮಳೆಯಲ್ಲಿ ನೆನೀತಾರೆ ಅವರಿಗೆ ಗ್ಲೌಸು ಮತ್ತು ರೈನ್ ಕೋಟ್ ಅನ್ನು ಕೊಡಬೇಕು ಅಂದ್ಕೊಂಡಿದ್ವಿ NSS ಸಹಯೋಗದೊಂದಿಗೆ ನಮ್ಮ ವಿವೇಕಾನಂದ ಶಾಲೆ 250 ಮಕ್ಕಳು ನಿಮ್ಮ ಜೊತೆ ಬರಕ್ಕೆ ನಾವು ರೆಡಿ ಇದ್ದೀವಿ ಎಲ್ಲಿ ಬೇಕಾದರೂ ಹಾಕೊಳ್ಳಿ ನಿಮ್ಮ ಜೊತೆ ಒಂದು ವಾರ್ಡನ್ನು ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಮಾಡಬೇಕು ಅಂದ್ಕೊಂಡಿದ್ವಿ ನಮ್ಮ ನಗರಸಭೆ ಗೌತಮ್ ಅವರು ಇಲ್ಲಿದ್ದಾರೆ ಅವ್ರು ಏನಾದರೂ ನಗರಸಭೆಯಲ್ಲಿ ಮಾತಾಡಿ ಅವಕಾಶ ಕೊಟ್ಟರೆ ನಮ್ಮ ರೋಟರಿ ಸಂಸ್ಥೆಯಿಂದ ಒಂದು ಬಸ್ಸು ತಂದು ನಿಲ್ದಾಣವನ್ನು ಕಟ್ಟಿಸ್ಬೇಕು ಅಂದ್ಕೊಂಡಿದ್ವಿ ಬಸ್ ಸ್ಟ್ಯಾಂಡಲ್ಲಿ ನಿಲ್ತಕ್ಕಂಥ ಸಾರ್ವಜನಿಕರು ಬಹಳ ಕಷ್ಟಪಡ್ತಾರೆ ಅದಕ್ಕೆ ಪಬ್ಲಿಕ್ ಟಾಯ್ಲೆಟ್ಸ್ ಅಥವಾ ಯೂರಿನಲ್ಲಿ ಕಟ್ಟಿಸ್ಬೇಕು ಅಂದ್ಕೊಂಡಿದ್ವಿ ನೀವು ಅವಕಾಶ ಕೊಟ್ಟರೆ ಜಾಗ ಕೊಟ್ಟರೆ ನಮ್ಮ ಎಲ್ ಜಿ ಫೌಂಡೇಶನ್ ಹಾಗೂ ರೋಟರಿ ಸಂಸ್ಥೆ ಕನಿಷ್ಠ ಪಕ್ಷ 50 ಯೂನಿಟ್ಗಳನ್ನ ಕಟ್ಟಿಸ್ಕೊಡ್ತೀವಿ ಜಾಗ ಕೊಡಬೇಕಷ್ಟೇ ಅಲ್ಲದೆ ಕಿವುಡು ಇರುವಂಥ BPL ಕಾರ್ಡ್ ಹೊಂದಿರುವಂಥವರಿಗೆ ಕಿವುಡು ಮಿಷಿನ್ನ ಕೊಡಬೇಕು ಅಂದ್ಕೊಂಡಿದ್ದೀವಿ ಆಸೆಗಳು ಭಾಳ ಇದೆ ಅದು ಹೇಳೋಕ್ಕಾಗಲ್ಲ ಆದರೆ ಇದರಲ್ಲಿ ಇರೋದಂತೂ ಮಾಡೇ ಮಾಡ್ತೀವಿ ಖಂಡಿತ ಇದು ಯಾವುದರಲ್ಲೂ ಕೂಡ ಒಂದು ಇದರಲ್ಲಿ ಯಾವುದು ಒಂದು ಕೂಡ ನಾನು ಬಿಡಲ್ಲ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮ್ಮ ಅಧ್ಯಕ್ಷ PDG ಅವರ ಆಶೀರ್ವಾದ ಅವ್ರ ಕೋಆಪರೇಷನ್ ನಮಗಿದ್ರೆ ನನಗೆ ಈಗಾಗಲೇ 2 ರೋಟರಿವರು ಕೈ ಜೋಡಿಸಿದೆ ಒಂದು ಜೀವನ್ ಭೀಮಾ ನಗರ್ ಇನ್ನೊಂದು ನಮ್ಮ ಇಂದಿರಾನಗರ್ ಕ್ಲಬ್ ಇವರು ಜೋಡಿಸಿದ್ದೆ ಆದರೆ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿದೆ ಆದರೆ ಅದು ನನ್ನ ಶಕ್ತಿಯಲ್ಲೇ ಇರುವಂಥ ಕಾರ್ಯಕ್ರಮ ಇವತ್ತು ನಿಮ್ಮ ಸಹಕಾರ ಕೊಟ್ಟರೆ ಸಾಕು ಇವೆಲ್ಲ ಕಾರ್ಯಕ್ರಮ ನೆರವೇರಿಸ್ತೀನಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟರೆ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಹಿಂದ್
2022-23 ಸಾಲಿನ ರೋಟರಿ ಹೊಸಕೋಟೆ 3190 ರ ಉಪಾಧ್ಯಕ್ಷರಾಗಿ ವೆಂಕಟೇಶ್, ಕಾರ್ಯದರ್ಶಿಯಾಗಿ ವಿ ಸುರೇಶ್, ಜಾಯಿಂಟ್ ಸೆಕ್ರೆಟರಿ ಸತೀಶ್, ಖಜಾಂಚಿಯಾಗಿ ಭದ್ರಾಚಾರಿ, ಕ್ಲಬ್ ಡೈರೆಕ್ಟರ್ ಸುಬ್ರಹ್ಮಣಿ, ಕಮ್ಯುನಿಟಿ ಡೈರೆಕ್ಟರ್ ಆಗಿ ನಂಜುಂಡೇಗೌಡ, ಗುರುಪ್ರಸಾದ್, ದಿನಕರ್, ಇಂತಿಯಾಸ್ ಪಾಷಾ, ಮುನಿರಾಜು, ಸಿ ಗೋವಿಂದರಾಜು, ದೀಪಕ್ ಜೈನ್, ನಟರಾಜ್, ಬಚ್ಚಣ್ಣ, ಕರುಳೂರು ಸುರೇಶ್, ಶಶಿ, ಬೇಗೂರು ರಾಜಣ್ಣ, ಬೊಮ್ಮನಬಂಡೆ ರಮೇಶ್, ಉಮಾಶಂಕರ್, ಸೋಮಶೇಖರ್ ಪದಾಧಿಕಾರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ನಿರ್ಗಮಿತ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿ, ನನಗೆ ದೊರೆತ 2 ವರ್ಷಗಳ ಅಧಿಕಾರ ಅವಧಿಯಲ್ಲಿ ಎಲ್ಲ ಪದಾಧಿಕಾರಿಗಳ ಸಹಕಾರದೊಂದಿಗೆ ಜನತೆಯನ್ನು ತಲುಪುವ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದು ನನಗೆ ಬಹಳ ತೃಪ್ತಿಯನ್ನು ತಂದಿದೆ. ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿರುವ ಲಕ್ಷ್ಮಣ್ ಗೌಡ ಅವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು. ಜಿಲ್ಲಾ ಉಪರಾಜ್ಯಪಾಲ ಡಿಎಸ್ ರಾಜ್ಕುಮಾರ್ ಮಾತನಾಡಿ, ಬಡವರ ಜನಸಾಮಾನ್ಯರ ಪಾಲಿಗೆ ಇಂತಹ ವೈದ್ಯಕೀಯ ಶಿಬಿರವು ಉಪಯುಕ್ತವಾಗಿದೆ. ಕೋವಿಡ್ ನಂತರ ಆರೋಗ್ಯ ಸೇವೆಯಲ್ಲಿ ಅನೇಕ ಬದಲಾವಣೆಗಳನ್ನು ಕಂಡಿದ್ದೇವೆ. ಇಂತಹ ಉಚಿತ ಆರೋಗ್ಯ ಶಿಬಿರವನ್ನು ಪ್ರತಿ ತಿಂಗಳು ಮಾಡುವ ಕಾರ್ಯ ನಡೆಯಬೇಕಿದೆ. ಆರೋಗ್ಯದಲ್ಲಿ ಮುಂದೆ ಬರಬಹುದಾದ ಸವಾಲುಗಳಿಗೆ ಹಿಂದೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಇಂತಹ ಶಿಬಿರ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು.